ಹಾಯ್ ವಾಸ್, ವೆಲ್ಕಮ್ ಟು ಬ್ಲಾಕ್ ಟಿಕೆಟ್. ನಾನು ನಿಮ್ಮ ನವೀನ್. ಇವತ್ತು ನಮ್ಮ ಕನ್ನಡ ಸಿನಿಮಾದ ಯಜಮಾನ ಮೂವಿ ಬಗ್ಗೆ ಒಂದು ಸ್ಮಾಲ್ ರಿವ್ಯೂ ನೋಡೋಣ. ಓಕೆ, ಈ ಮೂವಿದು ಒಳ್ಳೆಯದೇನಂತ ನೋಡ್ಬಿಡೋಣ. ಇದು ಒಂದು ಆಯಿಲ್ ಮಾಫಿಯಾ ಮೂವಿ. ಇದರಲ್ಲಿ ಏನಂದ್ರೆ, ಮುಂಬೈಯಿಂದ ಒಬ್ಬ ದೊಡ್ಡ ಡಾನು ಆಯಿಲ್ ಮಾಫಿಯಾ ಮಾಡ್ತಾ ಇರ್ತಾನೆ. ಅವನ್ನ ಎಲ್ಲಾ ಕಡೆ ಆಯಿಲ್ ಸಪ್ಲೈ ಮಾಡ್ತಾ ಇರ್ತಾನೆ, ಆದ್ರೆ ಒಂದು ಕಡೆ ಮಾತ್ರ ಆಯಿಲ್ ಏನೇ ಮಾಡಿದ್ರು ಸೇಲ್ ಆಗ್ತಾ ಇರಲ್ಲ. ಏನಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತ ಆ ರೀಸನ್ ಕಂಡಿಡಿಯಕ್ಕೆ ಆ ಡಾನ್ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಆಮೇಲೆ ಏನಾಯ್ತು ಅನ್ನೋದೇ ಇಡೀ ಸಿನಿಮಾ. ಇದಿಷ್ಟು ಈ ಮೂವಿದು ಒನ್ ಲೈನರು. ನೆಕ್ಸ್ಟ್ ಮೂವಿ ಡೀಟೇಲ್ ಏನಂತ ನೋಡೋಣ. ಈ ಮೂವಿ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಏನಂದ್ರೆ, ಒಂದು ಒಳ್ಳೆ ಕಥೆಯನ್ನು ಆಯ್ಕೆ ಮಾಡಿದ್ದಾರೆ, ಅದನ್ನ ಫಿಲಂ ಮಾಡೋ ರೀತಿಯಲ್ಲಿ ಸೋಲನ್ನು ಕಂಡಿದ್ದಾರೆ ಅಂತ ಹೇಳ್ಬೋದು. ಏನಕ್ಕಂದ್ರೆ ಇದರಲ್ಲಿ ಮೈನ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ದರ್ಶನ್ ಅವ್ರು ಬಿಟ್ರೆ ಬೇರೆ ಯಾರು ಈ ಮೂವಿಗೆ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ರ ನಮ್ಗೆ ಕಾಣಿಸೋದೇ ಇಲ್ಲ. ಸಿನಿಮಾನ ನೋಡ್ತಾ ಇದ್ರೆ ದರ್ಶನ್ ಅವರು ಅವ್ರ ಕೈಲಾದಂತ ಫುಲ್ ಪರ್ಫಾರ್ಮೆನ್ಸ್ ಈ ಸಿನಿಮಾಗೋಸ್ಕರ ಡೆಡಿಕೇಶನ್ ಆಗಿ ಮಾಡಿದಾರಂತ ನಮ್ಗೆ ನೋಡ್ತಾ ಗೊತ್ತಾಗುತ್ತೆ. ಇದೊಂದು ಫ್ಯಾನ್ ವಾಚಬಲ್ ಮೂವಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ಈ ಸಿನಿಮಾ ಬೇರಿ ಫ್ಯಾನ್ಸ್ಗೋಸ್ಕರ, ಲೈಕ್ ಫ್ಯಾನ್ಸ್ ಆ ಆಡಿಯನ್ಸ್ ನ ಟಾರ್ಗೆಟ್ ಮಾಡಿ ತೆಗೆದಿರೋ ತರ ನನಗೆ ಒಂದು ಫೀಲ್ ಆಯ್ತು. ನೆಕ್ಸ್ಟ್ ಇದು, ನೆಕ್ಸ್ಟ್ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಏನಂತ ನೋಡೋಣ. ಇದರಲ್ಲಿ ಓವರ್ ಆಲ್ ಅಂದ್ರೆ ಇದರಲ್ಲಿ ತುಂಬಾ ಲಾಜಿಕ್ ಮಿಸ್ಟೇಕ್ ಇದೆ. ಓಕೆನಾ, ಇದರಲ್ಲಿ ಒಂದು ಸೀನ್ ಇದೆ, ಅಲ್ಲಿ ಏನಂದ್ರೆ ಒಂದು ಪ್ರೆಸ್ ರಿಪೋರ್ಟರ್ ಮುಂಬೈಯಿಂದ ಆ ಆಯಿಲ್ ಸೇಲ್ ಆಗದೇ ಇರೋ ಒಂದು ಜಾಗಕ್ಕೆ ಬರ್ತಾರೆ. ಅದು ಏನಕ್ಕೆ ಬರ್ತಾರೆ ಅಂದ್ರೆ ಅಲ್ಲಿ ಇರುವಂತ ಜನ ಯಾಕೆ ಕಷ್ಟ ಪಡ್ತಾ ಇದಾರೆ, ಅದ್ರ ಬಗ್ಗೆ ನಾನು ಒಂದು ರಿಪೋರ್ಟ್ ಕೊಡ್ತೀನಿ ಅಂತ ಆ ಅಮ್ಮ ಪ್ರೆಸ್ ರಿಪೋರ್ಟರ್ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಆದ್ರೆ ಆ ಅಮ್ಮ ಇಲ್ಲಿ ಬಂದು ಆ ಕೆಲಸ ಮಾಡೋದ್ ಬಿಟ್ಟು ಮಿಕ್ಕಿದ ಎಲ್ಲಾ ಕೆಲಸನೂ ಮಾಡ್ತಾಳೆ. ಹಾ, ಇದೆಲ್ಲ ಐಟಮ್ ಸಾಂಗ್ ಆಡ್ತಾಳ, ಏನೇನೋ ಮಾಡ್ತಾಳ ಅವಳು. ಓಕೆನಾ, ಏನೇನೋ ಮಾಡ್ತಾರೆ, ಅದು ಏನಕ್ಕೆ ಮಾಡಿದ್ರು, ಏನ್ ರೀಸನು, ಏನೂ ಗೊತ್ತಿಲ್ಲ. ಓಕೆನಾ, ಆಮೇಲೆ ನೆಕ್ಸ್ಟ್ ಕಾಮಿಡಿ. ಕಾಮಿಡಿ ಬಂದು 50% ಅಷ್ಟೇ ವರ್ಕ್ ಆಗಿದೆ ಅಂತಾನು ಹೇಳ್ಬೋದು. 50% ಕೂಡ ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ರಿಪೀಟೆಡ್ ಅಂದ್ರೆ ಕಾಮಿಡೀಸ್ ಕೇಳಿಸ್ಕೊಂಡಂಗೆ ಒಂದು ಫೀಲು. ನೆಕ್ಸ್ಟ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಲೈಕ್ ಈ ಸಿನಿಮಾದಲ್ಲಿ ಏನಂದ್ರೆ ಆಲ್ರೆಡಿ ಬೇರೆ ಸಿನಿಮಾದಲ್ಲಿ ನೋಡಿರುವಂತ ಸೀನ್ಸೇ ವಾಪಸ್ ಇದ್ರಲ್ಲಿ ರಿಪೀಟ್ ಆಗಿದೆಯೋ ಅಂತ ಒಂದು ಫೀಲ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೀನ್ಸ್ ಕೂಡ ಆತರ ವಾಪಸ್ ರಿಪೀಟ್ ಆದಂಗೆ ಒಂದು ಫೀಲು. ನೆಕ್ಸ್ಟ್ ಇದರಲ್ಲಿ ಅಡ್ವಾಂಟೇಜಸ್ ಏನಂತ ನೋಡೋಣ. ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಸು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಸಾಂಗ್ಸು, ಇದರಲ್ಲಿರುವಂತ ಎಲ್ಲ ಸಾಂಗ್ಸ್ ಸೂಪರ್ ಹಿಟ್ಟು, ಎಲ್ಲ ಸಾಂಗ್ಸು ರೆಕಾರ್ಡ್ ಬ್ರೇಕಿಂಗ್ ಆಗಿದೆ, ಅಷ್ಟು ಚೆನ್ನಾಗಿದೆ ಸಾಂಗ್ಸು. ನೆಕ್ಸ್ಟ್ ಸಿನಿಮಾಟೋಗ್ರಫಿ ಅದೆಲ್ಲ ಬಂದ್ರೆ ಎಲ್ಲ ಓಕೆ ಓಕೆ ಅಂತ ಹೇಳ್ಬೋದು. ಕ್ಯಾಮ್ರಾ ವರ್ಕ್ ಕೂಡ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಚೆನ್ನಾಗೇ ಮಾಡಿದ್ದಾರೆ. ಓವರ್ ಆಲ್ ಈ ಸಿನಿಮಾ ಹೇಗಿದೆ ಅಂದ್ರೆ, ಯಾರು ದರ್ಶನ್ ಅವ್ರ ಫ್ಯಾನು ಅವ್ರಿಗೆಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಹೋಗಿ ಈ ಸಿನಿಮಾನ ನೀವು ಥಿಯೇಟರ್ ನೋಡ್ಬೋದು. ರೆಸ್ಟ್ ಆಫ್ ದ ಅದರ್ ಆಡಿಯನ್ಸ್ ಅಂದ್ರೆ ಬೇರೆ ಆಡಿಯನ್ಸ್ಗೆ ಈ ಸಿನಿಮಾ ಒಂದು ಲೈಕ್ ಇಲ್ಲ, ಚೆನ್ನಾಗಿ ಮಾಡಿಲ್ಲ ಆತರ ಅನ್ಸುತ್ತೆ, ಆತರ ಒಂದು ಫೀಲ್ ಅನ್ನು ಕ್ರಿಯೇಟ್ ಮಾಡುತ್ತೆ. ನಾವೇನ್ ಹೇಳೋದಂದ್ರೆ ದರ್ಶನ್ ಅವರಿಗೆ, ನಾವು ನಿಮ್ಮೆಲ್ಲ ತುಂಬಾ ಅಭಿಮಾನದಿಂದ ಇದ್ದೀವಿ. ನೀವು ದಯವಿಟ್ಟು ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಥೆಯನ್ನು ಸೆಲೆಕ್ಟ್ ಮಾಡಿ ನಮಗೋಸ್ಕರ ಸಿನಿಮಾ ಕೊಡಬೇಕು ಅಂತ ನನ್ನ ಒಂದು ವಿನಂತಿ. ನಾವು ಯಾವತ್ತೂ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಓಕೆನಾ, ನೀವು ಬಂದ್ಬಿಟ್ಟು ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಡಬೇಕು ಅಂತ ನಮ್ಗೆ ಒಂದು ವಿನಂತಿ. ಇದು ಫ್ಯಾಮಿಲಿ ವಾಚಬಲ್ ಮೂವಿ ಅಂದ್ರೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಸಿನಿಮಾನ, ಲೈಕ್ ಒಳ್ಳೆ, ಲೈಕ್ ಒಂದು ದೊಡ್ಡ ಸ್ಟಾರ್ನ ವೇಸ್ಟ್ ಮಾಡಿಬಿಟ್ರು ಅಂತ ಒಂದು ಫೀಲು ಇದರಲ್ಲಿ. ಆಮೇಲೆ ಕ್ಯಾರೆಕ್ಟರ್ ಸೆಲೆಕ್ಷನ್ಸ್ ಇರುತ್ತಲ್ವಾ, ಇವ್ರಿಗೆ ಈ ಆಕ್ಷನ್, ಇವ್ರಿಗೆ ಇವ್ರ ಆಕ್ಟಿಂಗ್ ಅದೆಲ್ಲ ಕೊಡ್ಬೇಕು, ಅದ್ರಲ್ಲಿ ಕೂಡ ಎಲ್ಲ ಮಿಸ್ ಮಾಡಿದ್ದಾರೆ. ನೆಕ್ಸ್ಟ್ ವಿಲನ್ ಕ್ಯಾರೆಕ್ಟರ್ ಕೂಡ ತುಂಬಾ ವೀಕ್ ಆಗಿ ಮಾಡಿದ್ದಾರೆ, ತುಂಬಾ ಏನು ಸ್ಟ್ರಾಂಗ್ ಆಗಿ ಇದು ಮಾಡಿಲ್ಲ, ಡಿಸೈನ್ ಮಾಡಿಲ್ಲ. ಸೊ ಓವರ್ ಆಲ್ ತುಂಬಾ ನೆಗೆಟಿವ್ಸ್ ಇರೋದ್ರಿಂದ ಈ ಮೂವಿ ಒಂದು ಆವರೇಜ್ ಮೂವಿ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಮೂವಿದು ಒಂದು ಸ್ಮಾಲ್ ರಿವ್ಯೂ ಅಂತಲೇ ಹೇಳ್ಬೋದು. ಬೇರೆ ಯಾವುದಾದ್ರು ಒಂದು ಒಳ್ಳೆ ಸಿನಿಮಾ ಜೊತೆ ನಾನು ತಿರ್ಗಾ ಬಂದು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್.